ಅಂತಾರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಹಿನ್ನೆಲೆ ಬೈಕ್ ಸವಾರರಿಗೆ ಉಚಿತ ಹೆಲ್ಮೆಟ್ ವಿತರಣೆ ಮಾಡಲಾಯಿತು. ಹುಣಸೂರು ತಾಲೂಕಿನ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಯವರ ಕಚೇರಿ ಮುಂಭಾಗ 37ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹದ ಹಿನ್ನೆಲೆ ಇಂದು ಹೆಲ್ಮೆಟ್ ರಹಿತ ಬೈಕ್ ಸವಾರರಿಗೆ ಉಚಿತ ಹೆಲ್ಮೆಟ್ ವಿತರಣೆ ಮಾಡಲಾಯಿತು. ಇದೇ ವೇಳೆ ಮಾತನಾಡಿದ ಅಧಿಕಾರಿ ಕೆಪಿ ಪ್ರಕಾಶ್, ಇಂದು 37ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಇದರ ಹಿನ್ನೆಲೆ ಆರ್ಥಿಕವಾಗಿ ದುರ್ಬಲರಾಗಿರುವಂತಹ ಬೈಕ್ ಸವಾರರಿಗೆ ಸಾರ್ವಜನಿಕರ ದೇಣಿಗೆಯಲ್ಲಿ ಹೆಲ್ಮೆಟ್ ವಿತರಣೆ ಮಾಡಿದೆವು. ಹಾಗೂ ಎಲ್ಲ ಬೈಕ್ ಸವಾರರು ನಿಮ್ಮ ಜಾಗೃತಿಗಾಗಿ ಮತ್ತು ಕುಟುಂಬದ ಜಾಗೃತಿಗಾಗಿ ಹೆಲ್ಮೆಟ್ ಅನ್ನು ಕಡ್ಡಾಯವಾಗಿ ಬಳಸಿ ಎಂದು ತಿಳಿಸಿದರು. ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಹೆಯ ಒಂದು ಕಾರ್ಯಕ್ರಮದ ಅನ್ವಯ ದ್ವಿಚಕ್ರ ವಾಹನ ಸವಾರರಿಗೆ ಯಾರು ಹೆಲ್ಮೆಟ್ ತಗೊಳ್ಳಿಕ್ಕೆ ಆಸಕ್ತರಾಗಿರ್ತಾರೆ, ಆರ್ಥಿಕವಾಗಿ ದುರ್ಬಲರಾಗಿರ್ತಾರೆ ಅಂಥ ವಾಹನ ಸವಾರರಿಗೆ ಒಂದು ಸಾರ್ವಜನಿಕರ ಒಂದು ದೇಣಿಗೆ ಮುಖಾಂತರ ಹೆಲ್ಮೆಟ್ನ ನಾವು ಬಡ ಜನರಿಗೆ ಕೊಡ್ತಾ ಇದ್ದೀವಿ, ಸಾಂಕೇತಿಕವಾಗಿ ಕೊಡ್ತಾ ಇದ್ದೀವಿ.